ಆಸೆ ಇದೆ, ಅಂದ್ರೆ ಒಂದು ಸಿನಿಮಾಗಳು ಮಾಡಬೇಕು ಅಂತ, ಅವೆಲ್ಲ ಬಂದು ಒಲಿಬೇಕು ಅಂತ ಗೊತ್ತಾ ನಮ್ಗೆ. ನಾವು ಎಷ್ಟೇ ನಮ್ಮ ಮನಸ್ಸಲ್ಲಿ ಆಸೆ ಪಟ್ಟು ಕೆಲವು ಟೈಮ್ ಬಂದಾಗಲೇ ಅವೆಲ್ಲ ಆಗೋದು. ನಮಗೆ ಈ ಸಬ್ಜೆಕ್ಟ್ ಆಲ್ರೆಡಿ ಮಾದೇವ ಅಂತ ಇದ್ದಿರ್ತು, ಯಾಕಂದ್ರೆ ಅರುಣ್ ಕುಮಾರ್ ಅವ್ರ ಡೈರೆಕ್ಟರ್. ನನಗೆ ಈ ಕತೆ ಹೇಳಕ್ ಮುಂಚೆನೆ ಮಾದೇವ ನೋಡೋದು, ಇಷ್ಟು ತುಣುಕುಗಳನ್ನ ಮಾದೇವ ನೋಡ್ಕೊಂಡ್ ಬಂದು, ಇಲ್ಲ ನಾವೇನು ಅಂದ್ರೆ ವಿನೋದ್ ಪ್ರಭಾಕರ್ ಒಂದು ಲೈನ್ ಈ ತರ ಹೋಗ್ತಿದೆ, ನಾವೇನೋ ಈ ಕಡೆ ಕರ್ಕೊಂಡ್ ಬರ್ಬೇಕು ಅಂತ ಇದ್ವಿ, ಅವ್ರು ಆಲ್ರೆಡಿ ಈ ಕಡೆ ಇದಾರೆ ಅಂತ. ಸೊ ಒಂದು ಅಸ್ತಿವಾರ ಅಂತ ಹೇಳ್ಬೋದು, ಯಾಕಂದ್ರೆ ಮಾದೇವ ಫಸ್ಟ್ ಸ್ಟೆಪ್ ಆಗುತ್ತೆ, ಆಮೇಲೆ ಸೆಕೆಂಡ್ ಸ್ಟೆಪ್ ಆಗುತ್ತೆ. ಆ ಥರದ್ದೇ ಸಿನಿಮಾ, ಆಮೇಲೆ ಕಂಟೆಂಟ್ ಇವತ್ತು ಕಂಟೆಂಟೇ ಇರೋ. ಆ್ಯಂಡ್ ನನಗೆ ದರ್ಶನ್ ಸರ್ ಅವರಾಗಲಿ ಫಸ್ಟ್ ಟೈಮ್ ಅವರೇ ನೋಡಿದ್ರು, ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ಡ್ರೈವರ್ ತುಂಬ ಚೆನ್ನಾಗಿದೆ, ಬೇರೆ ಥರದ್ದೇ ಮಾಡಿದ್ರು, ಡ್ರೈವರ್ ಚೆನ್ನಾಗಿದೆ ಅಂತ. ಅದಾದಮೇಲೆ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ರಿಷಬ್ ಶೆಟ್ಟಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಟೀಸರ್ ಬಂದು ಎರಡನೇ ದಿನಕ್ಕೆಲ್ಲ ಅವ್ರು ನೋಡಿ ನನಗೆ ಮೆಸೇಜ್ ಮಾಡಿ, ಅದಾದಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿದೆ, ಮಾತಾಡಿ ಸರ್ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ನಾನು ದಯವಿಟ್ಟು ನನಗೆ ಕಳಿಸ್ಕೊಡಿ ಪೋಸ್ಟರ್ಸ್ ಆಗಲಿ ಅಥವಾ ಲಿಂಕ್ ಶೇರ್ ಮಾಡ್ತೀನಿ ಅಂತೇಳಿ ಅವ್ರ ಮೀಟಿಂಗ್ ಶೇರ್ ಮಾಡಿ, ಅವರೆಲ್ಲ ಟೀಮಲ್ಲಿ ಎಲ್ಲರೂ ಶೇರ್ ಮಾಡಿದ್ದಾರೆ. ಅಂದರೆ ವಿಭಿನ್ನವಾಗಿ ಏನಾದರೂ ಬೇರೆ ಥರದ್ದು ಕಂಟೆಂಟ್ಗಳು ಮಾಡಿದ್ರೆ ಖಂಡಿತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಇದೊಂದು ಸಾಕ್ಷಿ ನೆಲ್ಸನ್ ಲುಕ್ಕು, ನಿನ್ನೆ ಡಿ ಬಾಸ್ ಲುಕ್ಕು, ಲಾಸ್ಟ್ ಲುಕ್ಕು ಸೇಮ್ ಇದೆ. ವಿನೋದ್ ಸರ್ ಅಂತ ಅನ್ಕೊಂಡ್ಬಿಟ್ಟಿದ್ವು ಒಂದು ಎರಡು ನಿಮಿಷ, ಅದನ್ನು ಹಸು ಇಟ್ಕೊಂಬರೋದು. ಇವಾಗ ನೀವಿರೋ ಗೆಟಪಿಗು ಲಾಸ್ಟಿಗೆ ಹಸು ಇಟ್ಕೊಂಡ್ ಬರ್ತಾರಲ್ಲ, ಅದಕ್ಕೆ ಸೇಮ್ ಹಂಗೆ ಇತ್ತು. ಎರಡು ನಿಮಿಷ ಕನ್ಫ್ಯೂಸ್ ಆದ್ರು ಎಲ್ಲರೂ. ಅದೆಲ್ಲ ನೀವು ಕಾಟನ ಸಿನಿಮಾ ನೋಡಿದ್ಮೇಲೆ ಭಾಷೆ ಹೇಳ್ತಾರೆ, 100%. ಬಟ್ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ, ಅವ್ರ ಅಣ್ಣ ತಮ್ಮ ಅಣ್ಣ ತಮ್ಮಂದ್ರೆ ಒಂದೇ ತರ ಇರೋದ್ರಲ್ಲಿ ಏನ್ ತಪ್ಪಿಲ್ಲ, ಖಂಡಿತ ಅವರು ಮುಂದೆ ಹೋಗ್ತಿರ್ತಾರೆ, ಅವ್ರ ಹಿಂದೆ ನಾವು ಇರ್ತೇವೆ. ಅದಕ್ಕೆ ಒಂದಿಷ್ಟು ಪ್ರಿಪರೇಷನ್ ಏನಾಗಿದೆ ಅಂದ್ರೆ, ಲಂಕಾಸುರ ಒಂದು ಸೆನ್ಸರ್ ಆಯ್ತು, ಸೆಕೆಂಡ್ ಸೆನ್ಸರ್ ಆಯ್ತು, ಥರ್ಡ್ ಸೆನ್ಸರ್ ಆಗ್ತಿದೆ. ಆಮೇಲೆ ನಾವು ಟೀಮಲ್ಲಿ ಕೂತ್ಕೊಂಡು ಒಂದಿಷ್ಟು ಎಡಿಟ್ ಮಾಡ್ತಿದ್ವಿ, ಯಾಕಂದ್ರೆ ಜನರು ಮುಂದೆ ಹೋದ ಮೇಲೆ ಅವ್ರು ಹೇಳಿ ನಾವು ಕಿತ್ಕೊಳಕ್ ಮುಂಚೆ ನಾವೇ ಕಿತ್ಕೊಳ್ಳೋಣಂತೆ. ಒಂದು 200 ಸಲ ಸಿನಿಮಾ ನೋಡಿ ಅದನ್ನ ಕಟ್ ಮಾಡಿ ಕಟ್ಟ. ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.